ಬಾ ಸಿಂಧುಮಣಿ. ಪ್ರಣಾಮ ದೇವಿ. ತಕ್ಷಕನ ಬೇಹುಗಾರ್ನಾಗ ಹೋಗಿದ್ಯಲ್ಲ, ಏನ್ ಸುದ್ದಿ ತಂದಿದ್ಯಾ? ಇದೇ ದೇವಿ, ಇವತ್ತು ಭೀಷ್ಮವನದಲ್ಲಿರೋ ಅನಂತ ಶಯನ ದೇವಸ್ಥಾನಕ್ಕೆ ಹೋಗ್ತಿದ್ದಾನೆ. ಅಲ್ಲಿಂದ ಮಹಾರಾಣಿಗೆ ಅಂತ ಬ್ರಹ್ಮ ಕಮಲ ತರೋದಿಕ್ಕೆ ಅವರು ಬೆಟ್ಟದ ಮೇಲೆ ಹೋಗ್ತಾ ಇದ್ದಾರೆ. ಅಲ್ಲಿರುವ ಕೆಲವು ವಿಧಿವಿಧಾನಗಳನ್ನು ಅವರೊಬ್ಬರೇ ನಿಂತು ಮಾಡ್ತಿದ್ದಾರೆ. ಅವ್ರ ಜೊತೆ ಸೈನ್ಯ ಸೇನೆ ಆಗ್ಲಿ ವೀರಬಾಹು ಕೂಡ ಇರೋದಿಲ್ಲ. ಈ ಸಮಯದಲ್ಲಿ ನೀವು ಮನಸ್ಸು ಮಾಡಿದ್ರೆ ಅವರನ್ನ ಖಂಡಿತವಾಗೂ ಬಂಧಿಸಬಹುದು. ಸರಿ, ನೀನಿನ್ ಹೋಗ್ಬಹುದು. ಆಗ್ಲಿ ರಾಣಿ. ತಕ್ಷಕ, ಇವತ್ತು ನಮ್ಮ ಗುರಿ ತಪ್ಪಲೇಬಾರದು. ಆ ಮುದಿಯ ಆಚಾರ್ಯ ನಮ್ಮ ಬಂಧನದಲ್ಲಿದ್ರೆ ಅವನಿಗೋಸ್ಕರ ವಾಸುಕಿ ಸರ್ಪಗಳು ನಾವು ಹೇಳ್ದ ಕೇಳುತ್ತವೆ. ಸರಿ ದೇವಿ, ನಾನು ಈಗ್ಲೇ ಹೋಗಿ ಆ ಮುದಿ ಆಚಾರ್ಯನ ಬಂಧಿಸಿ ತರ್ತೇನೆ. ತಕ್ಷಕ, ಈ ಸಲ ನಿನ್ನೊಬ್ಬನೇ ಕಳ್ಸಲ್ಲ, ನಿನ್ನ ಜೊತೆ ನಾನು ಬರ್ತೀನಿ. ನೀನು ಆ ಮುದಿಯ ಆಚಾರ್ಯರನ್ನ ಬಂಧಿಸೋದನ್ನ ನಾನು ನನ್ನ ಕಣ್ಣಾರೆ ನೋಡ್ಬೇಕು. ಸರಿ ದೇವಿ, ಇನ್ನು ಅಪ್ಪಣೆ ಆದ್ರೆ ಹೊರಡೋಣ. ಅನುಮಾನ ಬರ್ತಿದ್ಯಲ್ಲ. ಏನು ಅನುಮಾನನ? ಅದು ನನ್ ಮೇಲೆ. ಏನಿಲ್ಲ, ನಾನೇನು ಮಾಡ್ಲಿಲ್ಲ. ಮಧ್ಯಾಹ್ನಕ್ಕೆ ಈ ಕಡೆಯಿಂದ ಬರ್ತಿದ್ಯಾ, ಕದ್ದು ಮುಚ್ಚಿ ಬೇರೆ ಹೋಗ್ತಿದ್ಯಾ? ಅದು ಅದು ಯಾರಲ್ಲಿ? ಸೈನಿಕರೇ, ಹೇಳ್ಕೊಂಡ್ ಬನ್ನಿ. ಇವನ್ನ ಬಿಡಿ, ನನ್ನ ಬಿಡಿ. ಸರ್ ಸರ್, ಹೀಗೆಲ್ಲ ಮಾಡಬೇಡಿ ಸರ್, ಪ್ಲೀಸ್. ದೇವಸ್ಥಾನ ಕಟ್ಟಿಲ್ಲ ಅಂದ್ರೆ? ಏನ್ ಕಟ್ಟಿಲ್ಲ ಅಂದ್ರೆ? ಅಲ್ಲ ನೋಡಿ ವಿರಾಟ್ ಅವರೇ, ನಮಗೆ ನಿಮ್ ಬಗ್ಗೆ ತುಂಬಾ ಒಳ್ಳೆ ಗೌರವ ಇದೆ, ಹಾಗಂತ ನೀವು ಹೇಳಿದ ಕೆಲಸ ಮಾಡ್ಬೇಕು ಅಂತ ಏನಿಲ್ವಲ್ಲ. ಸರ್ ಹಾಗಲ್ಲ ಸರ್, ನಿಮ್ಗೆ ದುಡ್ಡು ಎಷ್ಟು ಬೇಕು ಕೇಳಿ, ಕೊಡ್ತೀನಿ. ನೀವು ಶೂಟಿಂಗ್ ಅಲ್ಲಿ ಏನ್ ಸಂಪಾದನೆ ಮಾಡ್ತಿರೋ ಅದಕ್ಕಿಂತ ಹೆಚ್ಚಾಗಿ ಕೊಡ್ತೀನಿ. ಆದ್ರೆ ಪ್ಲೀಸ್, ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಆಗಲ್ಲ ಅಂತಾನೆ ಹೇಳ್ತೀನಿ. ನನಗೆ ಯಾವ ಕೆಲಸ ಮಾಡ್ಬೇಕು ಯಾವ ಕೆಲಸ ಮಾಡಬಾರ್ದು ಅಂತ ನನಗ್ ಗೊತ್ತಿದೆ. ನಾನು ಆ ದೇವಸ್ಥಾನದ ಕೆಲಸ ಖಂಡಿತ ಮಾಡಲ್ಲ. ಹೊರಡೋಣ ಬನ್ನಿ. ನಂದಿನಿ ಅವರೇ, ನೀವಾದ್ರೂ ನಿಮ್ಮ ಅಪ್ಪನ ಹೇಳಿ ಸಮಾಧಾನ ಮಾಡಬಹುದಲ್ಲ. ಸರಿ ಸರ್, ಯಾಕೆ ಯಾಕೆ ದೇವಸ್ಥಾನ ಕಟ್ಟಕ್ಕಾಗಲ್ಲ ಅಂತ ಕಾರಣನಾದ್ರೂ ಹೇಳ್ಬೋದಲ್ಲ. ಎಲ್ಲದಕ್ಕೂ ಕಾರಣ ಇರಬೇಕು ಅಂತೇನಿಲ್ಲ, ಎಲ್ಲದಕ್ಕೂ ಕಾರಣ ಕೊಡ್ಬೇಕು ಅಂತಲೂ ಇಲ್ಲ. ಅಪ್ಪ ಹೊರಡೋಣ, ಸಮಯ ಆಗ್ತಿದೆ, ನಿಮ್ಗೆ ಅರ್ಥ ಆಗ್ತಿಲ್ಲ, ನನಗೆ ತುಂಬಾ ಕೆಲಸ ಇದೆ. ನೋಡಿ ಸರ್, ದಯವಿಟ್ಟು ನಮ್ಗೆ ತೊಂದರೆ ಕೊಡಕ್ ಹೋಗ್ಬೇಡಿ. ನಿಮ್ಮ ಹತ್ರ ದುಡ್ಡು ಇದೆಯಲ್ಲ, ಯಾರ ಹತ್ರ ಬೇಕಾದ್ರೂ ಕೆಲಸ ಮಾಡಿಸ್ಕೊಳ್ಳಿ. ನಾನಂತೂ ಈ ಕೆಲಸ ಮಾಡೋದಿಲ್ಲ, ಬಿಟ್ಬಿಡಿ ನಮ್ಮನ್ನ, ನಡೆಯಮ್ಮ ಹೋಗೋಣ. ಸರ್ ಸರ್ ಸರ್, ಆಯ್ತು ಬಿಡಿ ಸರ್, ಕರ್ಕೊಂಡ್ ಬಂದಿದ್ ನಾನೇ ಅಲ್ವಾ, ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ಬನ್ನಿ ಬನ್ನಿ ಸರ್, ಪ್ಲೀಸ್. ಅಪ್ಪ ಬನ್ನಿ, ಕಾರಲ್ಲಿ ಹೋಗೋಣ. ಬನ್ನಿ ಸರ್. ಸರಿ, ಹಾ.
ಚಕ್ರ ಇಲ್ಲಿ ಇಟ್ಟಿದ್ನಲ್ಲ, ಇಲ್ಲಿ ಕಾಣ್ತಿಲ್ವಲ್ಲ. ಏನ್ ಶರಭವನವರು, ಚೆನ್ನಾಗಿದ್ದೀರಾ? ಏನು ಇತ್ತೀಚೆಗೆ ಹೇಳದೆ ಕೇಳದೆ ತುಂಬಾ ಓಡಾಡ್ತಿದ್ದೀರಾ? ಮುಖ್ಯವಾದ ಕೆಲಸ ಏನಾದ್ರೂ ಇತ್ತ? ಅಥವಾ ಊರಲ್ಲಿ ಮಳೆ ಬೆಳೆ ಚೆನ್ನಾಗಾಗ್ತಿದ್ಯಾ ಅಂತ ನೋಡ್ಕೊಂಬರಕ್ ಹೋಗಿದ್ರ? ಅದ್ ಸರಿ, ಏನೋ ಹುಡುಕ್ತಿದ್ದೀರಾ? ಏನು ಅಂತ ಹೇಳಿ, ನಾನು ಸ್ವಲ್ಪ ಸಹಾಯ ಮಾಡ್ತೀನಿ. ನನ್ನ ಕಾಲಚಕ್ರ ಇಲ್ಲಿ. ಕಾಲಚಕ್ರ ಇಲ್ವಾ? ಅಯ್ಯೋ ಪಾಪ, ಎಲ್ ಕಳ್ಕೊಂಡ್ರಿ? ನನ್ನ ಕೈ ಕೊಟ್ಟು ಹೋಗಿದ್ರೆ ನಾನ್ ಜೋಪಾನವಾಗಿ ನೋಡ್ಕೊಂತಿದ್ನ? ನೀನ್ ಬಂದಾಗ ವಾಪಸ್ ಆದ್ರೂ ಕೊಡ್ತಿದ್ನ? ಗುರುಗಳೇ, ನನ್ನ ಕಾಲಚಕ್ರ ನಿಮ್ಮ ಹತ್ರನೇ ಇದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಸುಮ್ನೆ ಅದನ್ನ ಕೊಟ್ಬಿಡಿ. ಅದೇನು ಪರಿಚಯಲ್ಲಿಟ್ಟಿರೋ ಕಳ್ಳೆಕಾಯ ಅಥವಾ ಮರದ ಮೇಲೆ ಬಿಟ್ಟಿರೋ ಮಾವಿನಕಾಯ? ಕೇಳ್ತಿದ್ದಾಳೆ ಸುಂದ್ರಿ ಅಂತ ಕೊಟ್ಬಿಡೋದಕ್ಕೆ? ಏಯ್ ನಂಬುದ್ರಿ, ಪ್ರಮಕಮಲ ತಂದ್ರ? ಗ್ರೀಷ್ಮಾಚಾರ್ಯರು ಹೋಗಿದ್ದಾರೆ, ಇನ್ನು ಬಂದಿಲ್ಲ. ಇಷ್ಟೊತ್ತು ಬರ್ಬೇಕಾಗಿತ್ತಲ್ಲ. ನಡೆಯೋ. ವೀರಬಾಹು, ಏನಿದು, ಯಾರಿವನು? ವಾಸುಕಿ ಲೋಕದ ರಹಸ್ಯನ ಸರ್ಪಣಿಕಾಗಿ ತಿಳಿಸೋ ಬೇಹುಗಾರ ಇವನು. ಗೂಢಾಚಾರಿ ಕೆಲಸ ಮಾಡ್ತಿದ್ದ, ಅನುಮಾನ ಬಂದು ಕರ್ಕೊಂಡ್ ಬಂದೆ. ಏಯ್, ಯಾವ ವಿಷಯ ಸರ್ಪಣಿಕಾಗಿ ಹೇಳ್ದೆ ಹೇಳು. ಇಲ್ಲ, ನಾನು ಹೇಳಿಲ್ಲ. ಹೇಳ್ತೀನಿ, ಇಲ್ಲ ಹೇಳ್ತೀನಿ, ಹೇಳ್ತೀನಿ, ಹೇಳ್ತೀನಿ. ಬ್ರಹ್ಮಕಮಲ ತರೋದಕ್ಕೆ ಗ್ರೀಷ್ಮಾಚಾರ್ಯರು ಹೋಗಿರೋ ವಿಷಯನ ಹೇಳ್ದೆ. ವಿಷಯ ಅವ್ರಿಗೆ ತಿಳಿಸೋದ್ರಿಂದ ಆಗೋ ಕೆಲಸ ಏನು ಹೇಳು, ಹೇಳು. ಅವರನ್ನ ಅಪಹರಿಸೋ ಉದ್ದೇಶ ಇದೆ, ಅದರಿಂದ ಪಟ್ಟಾಭಿಷೇಕದ ಕಾರ್ಯಕ್ರಮನ ತಡೆಯೋ ಹುನ್ನಾರ ಇದೆ. ವಿಷಯ ಅವ್ರಿಗೆ ತಿಳಿಸೋದ್ರಿಂದ ಆಗೋ ಕೆಲಸ ಏನು ಹೇಳು, ಹೇಳು. ಅವರನ್ನ ಅಪಹರಿಸೋ ಉದ್ದೇಶ ಇದೆ, ಅದರಿಂದ ಪಟ್ಟಾಭಿಷೇಕದ ಕಾರ್ಯಕ್ರಮನ ತಡೆಯೋ ಹುನ್ನಾರ ಇದೆ. ಏನು ಮಾಡ್ಬೇಡ, ನಮ್ಮ ಮಧ್ಯೆ ಎತ್ಕೊಂಡು ನಮ್ಮ ವಿಷಯಗಳನ್ನ ಬೇರೆ ಕಡೆ ಹೇಳಿ ನಮಗೆ ಮೋಸ ಮಾಡ್ತಾನೆ ಅಂದ್ರೆ ತಪ್ಪು ನಮ್ ಕಡೆನೇ ಇದೆ ಅಂತ ಅರ್ಥ. ಮೊದಲು ಆಚಾರ್ಯರನ್ನ ಕರ್ಕೊಂಡ್ ಬರ್ಬೇಕು. ನಡೀರಿ. ಒಂದ್ ನಿಮಿಷ, ನಿಮ್ಮ ಪಟ್ಟಾಭಿಷೇಕನ ಬಿಟ್ಟು ನೀವ್ ಹೇಗ್ ಬರ್ತೀರಾ? ಹೌದು, ಗ್ರೀಷ್ಮಾಚಾರ್ಯರನ್ನ ನಾನು ಮತ್ತೆ ವೀರಬಾಹು ಹೋಗಿ ಕರ್ಕೊಂಡ್ ಬರ್ತೀವಿ, ನೀವು ಚಿಂತೆ ಮಾಡಬೇಡಿ. ನನಗೆ ಚೆನ್ನಾಗಿ ಗೊತ್ತು, ನೀವು ದಕ್ಷಕ ಯೋಧರು ಅಂತ. ದಕ್ಷಕ, ನೀನ್ ಇಲ್ಲಿದ್ಯಾ ಅಂತ ನನಗೆ ಗೊತ್ತು. ನೇರವಾಗಿ ಮುಂದಕ್ಕೆ ಬಾ. ಏನೀ ಸಂಚಿನ ಆಟ, ಏನೇ ಇದ್ರು ಮುಂದೆ ಬಂದು ಮಾತಾಡಬಹುದಲ್ಲ. ಈ ಆಟಕ್ಕೆ ಸಂಚಿಗಳೇ ಮುಖ್ಯ.
ಮಾತಲ್ಲ ಗ್ರೀಷ್ಮ ಆಚಾರ್ಯರೇ. ಅಂದ್ರೆ? ಬಹಳ ಸರಳ, ನಿಮ್ಮನ್ನ ಅಪಹರಿಸೋಕೆ ಅಂತಾನೆ ಬಂದಿದ್ದೀವಿ. ನಿಮ್ಮ ಕೈನ ಜಿಗಿಟ್ಕೊಂಡು ನೋಡಿ, ನೀವು ಭ್ರಮಾಲೋಕದಲ್ಲಿದ್ದೀರಾ ಅಂತ ನನಗನ್ಸುತ್ತೆ. ಅದನ್ನ ನೀವು ಮಾಡಿ. ನೀವು ಕಾರಾಗೃಹದಲ್ಲಿ ಬಂಧಿಯಾದ್ಮೇಲೆ ನಾನು ಭ್ರಮಾಲೋಕದಲ್ಲಿದ್ದೀನ ಅಥವಾ ತಕ್ಷಕ ಲೋಕದಲ್ಲಿದ್ದೀನ ಅಂತ ಯೋಚನೆ ಮಾಡೋರಂತೆ. ಈಗ ನಮ್ ಜೊತೆ ಬನ್ನಿ. ಮುಪ್ಪಾಗಿದೆ, ರಕ್ತ ಹೆಪ್ಪುಗಟ್ಟಿದೆ. ಬಲವಂತವಾಗಿ ನಿಮ್ಮನ್ನ ಎಳ್ಕೊಂಡು ಹೋಗೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ನೀವಾಗ ನೀವೇ ಬಂದ್ರೆ ಒಳ್ಳೇದು. ವಾಸುಕಿಗಳ ರಕ್ಷಕನಾಗಿ ನನಗೆ ಮುಪ್ಪಾಗಿರಬಹುದು, ಆದರೆ ಧರ್ಮ ರಕ್ಷಕನಾಗಿ ನನಗೆ ಮುಪ್ಪಾಗಿಲ್ಲ. ರಕ್ತ ಹೆಪ್ಪುಗಟ್ಟಿರಬಹುದು, ಆದರೆ ಈ ರಕ್ತದಲ್ಲಿರೋ ಗುಣ ಇನ್ನೂ ಯೌವನದಲ್ಲೇ ಇದೆ. ಹೇಳ್ಕೊಂಡು ಬನ್ನಿ. ತಾಳ್ಮೆ ಅನ್ನೋದು ನನ್ನ ದೌರ್ಬಲ್ಯ ಅಲ್ಲ, ಅದು ಶಕ್ತಿ. ಮುದಿ ಆಚಾರ್ಯ, ಇವರನ್ನ ಸಾಹಸದಿಂದ ಹಿಡಿಯೋಕ್ಕಾಗಲ್ಲ, ಮಾಯಾಜಾಲದಿಂದನೇ ಹಿಡಿಬೇಕು. ಬೇಡ ಸರ್ಪಣಿಕ, ಅದರ ಪರಿಣಾಮ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಆ ಪರಿಣಾಮನ ನೋಡೋದಕ್ಕೆ ನಾನು ಈ ಕೆಲಸ ಮಾಡ್ತಾ ಇರೋದು.